ನೆಕ್ಸ್ಟ್ ಮುಂದಿನ ಸುದ್ದಿ ಒಂದು ಕಡೆ ಮೋದಿ ಬಿ ಜೆ ಪಿ ಅವರು ಯಡಿಯೂರಪ್ಪ ಅಂತಿದ್ರೆ ಕರ್ನಾಟಕ ಪ್ರತಿ ವರ್ಷ ನಿರಂತರ ಪ್ರವಾಹ ಎದುರಿಸಿದಾಗ ಜನರ ಬದುಕು ಮುಳುಗಿದಾಗ ಅಪಾರ ಆಸ್ತಿ ಪಾಸ್ತಿ ಹಾನಿಯಾದಾಗ ಕರ್ನಾಟಕದತ್ತ ತಿರುಗಿಯೂ ನೋಡದಂಥ ಕರ್ನಾಟಕಕ್ಕೆ ನ್ಯಾಯ ನೆರವನ್ನು ನೀಡದ ಪ್ರಧಾನಿ ನರೇಂದ್ರ ಮೋದಿಯವರು ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಟೂರಿಸ್ಟ್ ಆಗಿದ್ದಾರೆ ಈ ದ್ರೋಹಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಮೋದಿ ಎಂಬ ಅಡಿ ಕಾಂಗ್ರೆಸ್ ಸರಣಿ ಟ್ವೀಟನ್ನು ಮಾಡ್ತಾ ಇದೆ ಮತ್ತೊಂದು ಕಡೆ ಇನ್ನು ಸಾಮಾಜಿಕ ಜಾಲತಾಣದ ಟ್ವಿಟರ್ನಲ್ಲಿ ಥ್ಯಾಂಕ್ ಯು ಮೋದಿ ಎಂಬ ಹ್ಯಾಶ್ ಟ್ಯಾಗ್ ಬಳಸಿದ ಸರಣಿ ಟ್ವೀಟ್ ಮಾಡಿರೋ ಕಾಂಗ್ರೆಸ್ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದೆ ಶೇಕಡ ನಲವತ್ತು ಪರ್ಸೆಂಟ್ ಕಮಿಷನ್ ದೂರುಗಳಿಗೆ ಪ್ರಧಾನಿಯಿಂದ ಕನಿಷ್ಠ ಸ್ಪಂದನೆಯೂ ಇಲ್ಲ ಕ್ರಮವೂ ಇಲ್ಲ ಹಿಂದೆ ಪ್ರಧಾನಿ ಭೇಟಿಗಾಗಿ ಹಾಕಿದ್ದ ರಸ್ತೆ ಕಿತ್ತು ಬಂದಿದ್ದಕ್ಕೆ ವರದಿ ಕೇಳಿದ್ರು ಆ ಲೂಟಿ ಬಗ್ಗೆಯೂ ತನಿಖೆ ಇಲ್ಲ ಸಂತೋಷ್ ಪಾಟೀಲ್ ಪತ್ರಕ್ಕೆ ಪ್ರಧಾನಿಯ ಉತ್ತರವಿಲ್ಲ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಮಾಡಿದ್ದಕ್ಕೆ ಧನ್ಯವಾದ ಮೋದಿ ಸೂಪರ್ ಕಾಂಗ್ರೆಸ್ ಟ್ವೀಟ್ ಹೌದು ಹೇಳೋರೆ ತಪ್ಪೇನೂ ಇಲ್ಲ ವಿತ್ ಫೋಟೋಗಳು ಹಾಕೋರೆ ಅವರು ಲೂಟಿ ಮಾಡಿದ್ದಾರೆ ಅವರು ವಸೂಲಿ ಮಾಡಿದ್ದಾರೆ ಅವರು ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಎಂ ಎಚ್ರ್ಮ ಇದ್ದಂಗೆ ಏನ್ಕು ರಿಯಾಕ್ಟ್ ಮಾಡ್ತಿಲ್ಲ ಜನಗಳ ಕಷ್ಟಕ್ಕೆ ಸ್ಪಂದಿಸಿಲ್ಲ ಹೌದು ಥ್ಯಾಂಕ್ ಯು ಮೋದಿ ಅವಾಗ ಬಂದಿಲ್ಲ ಇವಾಗ ಬಂದಿದಿರಾ ಏನ್ ಬಂದಿದ್ದೀರಿ ತುಂಬಾ ಚೆನ್ನಾಗಿಲ್ಲ ಮಾಡಿದ್ದಾರೆ ಗುಡ್ ಚುನಾವಣೆ ಬರ್ತಾ ಇದೆ ಕಾಂಗ್ರೆಸ್ ಸೋಶಿಯಲ್ ಮೀಡಿಯಾ ಸ್ಟಾಂಗ್ ಏ ತುಂಬಾ ತುಂಬಾ ಸ್ಟ್ರಾಂಗ್ ಇದಾರೆ ಆ ಪೆ ಸಿ ಎಮ್ ಇಂದ ಸ್ಟ್ರೋ ಆಗಿ ಎಲ್ಲಾ ಸಗದ ಮಾಡ್ತೀವಿ ಓ ವಂಡರ್ಫುಲ್ ಇವೆಂಟ್ಗಳ್ ಮಾಡ್ತಾವ್ರೆ ಇವ್ರೆ ಕಿತ್ತಾಡ್ಕೊಂಡ್ ನಿಂತವ್ರು ಬೀದಿ ನಿಜ ಜನ ಇವ್ರಿಗೆ ಕೊಟ್ಟು ಹಾಕ್ಬೇಕ್ ಹೌದು ಬಿಜೆಪಿ ಅನ್ನ ಬೆತ್ತಲೆ ಮಾಡ್ತಿದ್ದೀರಿ ಅವರನ್ನ ನೀವು ಬತ್ತಲೆ ಮಾಡ್ತಾ ಇದೀರಿ ಏನ್ ಮಾಡೋರ್ ಎಂತ ನೀವು ಅಂಗೆ ಎಲ್ಲನ ಹಾಕ್ಬು ತಗ್ದ ಹಾಕ್ಬಿಟ್ಟು ನಿಂತಿದ್ದೀರಿ ಹೌದು ಆತ ಬೆತ್ತಲು ಅಂತ ಹೇಳ್ಬೇಕು ಅಂತಂದ್ರೆ ನೀವು ಬಟ್ಟೆ ಹಾಕೊಂಡಿದೀರ ನೋಡ್ಬೇಕಲ್ಲ ಇಲ್ಲಿ ಅಂದ್ರೆ ಕಾಂಗ್ರೆಸ್ ಅವರು ಬಿಜೆಪಿನ ಟೀಕೆ ಮಾಡ್ತಿದಾರೆ ಐ ಅಗ್ರಿ ಮೋದಿಗೆ ಥ್ಯಾಂಕ್ಸ್ ಹೇಳ್ತಾ ಇದಾರೆ ಅಗ್ರಿ ಅವತ್ ಇವತ್ ಯಾಕೆ ಬಂದಿದ್ದೀರಿ ಅಂತ ವ್ಯಂಗ್ಯ ಮಾಡ್ತಾವ್ರೆ ಕರೆಕ್ಟ್ ಜನ ನಿಮ್ಮನ್ನ ಯಾಕೆ ಒಪ್ಕೋಬೇಕು ಅಂತ ಏನಾರ ಕಾರಣಗಳು ಕೊಡ್ತಾ ಇದೀರಾ ಅದು ಬೇಕಾಗಿರೋದು ಕೊಡ್ತಾ ಇದೀರಾ ಅಕ್ಕಿ ಹಾ ಹತ್ ಕೆಜಿ ಅಕ್ಕಿ ಹೆಣ್ಣು ಮಕ್ಕಳಿಗೆ ಎರಡ್ ಸಾವಿರ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಹ್ಮ್ ಕೊಡ್ತೀವಿ ಅಂತ ಹೇಳ್ತಾರ ಎಲ್ಲವನ್ನೂ ಮಾಡ್ತಾವ್ರೆ ಚುನಾವಣೆ ಮೆಷಿನರಿ ಅಂತ ನಾನು ಒಂದ್ ಪಕ್ಷ ಮಾಡ್ತೀನಿ ಕರ್ನಾಟಕ ಟಿವಿ ಪಕ್ಷ ಅಕೌಂಟ್ಗೆ ಮಹಿಳೆಯರಿಗೆ ಐದ್ ಸಾವಿರ ಆಗ್ತೀನಿ ಅಂತೀನಿ ರೈತರಿಗೆ ತಿಂಗಳ್ ಅಕೌಂಟ್ ಆಗ್ತೀನಿ ಅಂತೀನಿ ಎಲ್ಲಿಂದ ಕೊಡ್ತೀನಿ ನಾನು ಕೊಡೋದು ಕೊಡ್ತಾನ ಇಲ್ವಾ ಅಂತ ನೋಡ್ಬೇಕಲ್ಲ ಎರಡನೇ ವಿಚಾರ ನಿಮ್ಮ ನಾಯಕತ್ವ ಟಿಕೆಟ್ ಹಂಚ್ಕೆಲ್ಲ ಕಿತ್ತಾಡ್ತಾ ಇದ್ದೀರಾ ನಾನು ಹೇಳಿಲ್ಲ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ತಾನೆ ಡಿಸೆಂಬರ್ ಎಂಟು ಜನ್ವರಿ ಫಸ್ಟ್ ಸಂಕ್ರಾಂತಿ ಜನ್ವರಿ ಎಂ ಫೆಬ್ರವರಿ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಟೈಮು ಶಿವರಾತ್ರಿ ಟೈಮು ಮುಗೀತು ಫೆಬ್ರವರಿ ಎಲ್ಲ ಟಿಕೆಟ್ ನೀವು ಹೇಳಿದಂತೆ ಪಟ್ಟಿ ರಿಲೀಸ್ ಮಾಡ್ತೀವಿ ಅಂತ ಎರಡು ತಿಂಗಳ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟೋ ನೀವು ಮಾಡ್ತೀರಿ ಪ್ರಶ್ನೆ ಅಲ್ವಾ ಕರೆಕ್ಟ್ ಒಳ್ಳೆ ಪ್ರಶ್ನೆ ಮ್ಯಾನಿಫೆಸ್ಟೋಗೆ ನೀವು ಅದನ್ನ ಜಾರಿ ಮಾಡಕ್ಕೆ ಸರ್ಕಾರ ಬಂದು ನಿಮಗೆ ಕಾಸಬೇಕು ಫೈನಾನ್ಶಿಯಲ್ ಅಪ್ರೂವಲ್ ಬೇಕು ಇವೆಲ್ಲ ಬೇಕು ನಿಮ್ಮ ಪಟ್ಟಿ ನೀವು ಸಿದ್ದರಾಮಯ್ಯ ಕೂತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೇಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂದರು ಏನು ಮಾಡ್ತೀರಿ ಅಂತ ಯಾಕೆ ಈ ವಿಷಯ ಹೇಳ್ತಾವೆ ಅಂತಂದ್ರೆ ಹೌದು ನಲ್ವತ್ತು ಪರ್ಸೆಂಟ್ ಸರ್ಕಾರ ಗೊತ್ತೇದಾರ ಆತ್ಮಹತ್ಯೆ ಜೆ ಬಿಜೆಪಿ ಅಂತ ಕೆಟ್ಟ ಸರ್ಕಾರ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಓಕೆ ಅವ್ರನ್ನ ಬಿಟ್ಟು ನಿಮ್ಗೆ ಓಟ್ ಹಾಕ್ಬೇಕು ಅನ್ನೋಕ್ಕೆ ನೀವು ಏನು ಮಾಡ್ಕೊಂಡಿದ್ದೀರಿ ಕರೆಕ್ಟ್ ಅಲ್ವಾ ಹ್ಞೂ ಸೊ ಇದು ಸಮಸ್ಯೆ